ಅಸೆಂಬ್ಲಿ ಸೋತ ಸಿಟಿ ರವಿ ಮುಂದೇನ್ ಮಾಡ್ತಾರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರಾ ಸಿಟಿ ರವಿ ಎಸ್ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಸಿ ಟಿ ರವಿಯವರು ಬಿಜೆಪಿಯಿಂದ ಸೋಲ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ನಿರೀಕ್ಷೆ ಮಾಡದ ಒಂದು ಫಲಿತಾಂಶ ಏನ್ ಬಂತು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಸೋತರು ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದರು ಸೊ ಹಾಗಿದ್ರೆ ಸಿಟಿ ರವಿ ಮುಂದೇನು ಮಾಡ್ತಾರೆ ವಾಟ್ ನೆಕ್ಸ್ಟ್ ಸಿಟಿ ರವಿ ಅವರು ಏನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ವಿಧಾನಸೌಧಕ್ಕೆ ಬರೋಕ್ಕಾಗಲ್ಲ ಸದ್ಯ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಾರೆ ಸೊ ಅಲ್ಲೇ ಇದ್ದರೆ ರಾಜ್ಯದ ಮೇಲಿನ ಹಿಡಿತಾ ಹೋಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಮುಂದಿನ ವರ್ಷ ಲೋಕಸಭೆ ಚುನಾವಣೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ನಾಲ್ಕು ತಿಂಗಳು ಟೈಮ್ ಇದೆ ಅಷ್ಟೆ ಸೊ ಲೋಕಸಭಾ ಚುನಾವಣೆಗೆ ಏನಾದರೂ ಸ್ಪರ್ಧೆ ಮಾಡ್ತಾರಾ ಸಿ ಟಿ ರವಿ ಅನ್ನೋ ಲೆಕ್ಕಾಚಾರ ಇದೆ ಎಸ್ ಯಾಕೆ ಈ ಮಾತನ್ನು ಹೇಳ್ತಿದೆ ಅಂದರೆ ಉಡುಪಿ ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದೇನೋ ಸಿ ಟಿ ರವಿ ಅಂತ ಬಟ್ ಶೋಭಾ ಕರಂದ್ಲಾಜ್ ಅವರು ಇದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಪ್ರತಿನಿಧಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜ್ ಅವರು ಕೇಂದ್ರ ಮಂತ್ರಿ ಕೂಡ ಹೌದು ಅವರಷ್ಟು ಸುಲಭವಾಗಿ ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೊಡ್ತಾರಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಅಥವಾ ಶೋಭಾ ಕರಂದ್ಲಾಜ್ ಅವ್ರನ್ನ ಬೇರೆ ಕ್ಷೇತ್ರಕ್ಕೆ ಮೂವ್ ಮಾಡಿ ಚಿಕ್ಕಮಗ್ಳೂರಿಂದ ಸಿ ಟಿ ಅವರಿಗೆ ಅವಕಾಶ ಮಾಡಿಕೊಡಬಹುದಾ ಅನ್ನೋ ಒಂದು ಚರ್ಚೆ ಕೂಡ ಪಕ್ಷದಲ್ಲಿ ಆದಂತೆ ಕಾಣಿಸ್ತಾ ಇದೆ ಸೊ ಅದೊಂದು ಲೆಕ್ಕಾಚಾರ ಇದೆ ಸಿ ಟಿ ಅವರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಲೋಕಸಭೆಗೆ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಈ ಕೂಡಲೇ ಪಕ್ಷದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬಹುದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಯಾರು ಆಗ್ತಾರೆ ಅನ್ನೋ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಬಿ ಜೆ ಪಿಯಲ್ಲಿ ವಿಪಕ್ಷ ನಾಯಕನ ಸ್ಥಾನವನ್ನು ಲಿಂಗಾಯತ ಸಮುದಾಯ ಕೊಟ್ಟರೆ ಅಥವಾ ಬೊಮ್ಮಾಯಿ ಏನಾದರೂ ಆದರೆ ಬೊಮ್ಮಾಯಿ ಕೂಡ ಲಿಂಗಾಯತ ಸಮುದಾಯದವರು ಅವರನ್ನೇ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಏನು ಸಿ ಎಂ ಆಗಿದ್ರು ಈಗ ವಿಪಕ್ಷ ನಾಯಕನ ಸ್ಥಾನವನ್ನು ಬೊಮ್ಮಾಯಿಗೆ ಏನಾದರೂ ಕೊಟ್ಟರೆ ಲಿಂಗಾಯತ ಸಮುದಾಯದಕ್ಕೆ ಬಿ ಜೆ ಪಿ ಒಂದು ರೀತಿ ಒಂದು ಸ್ಥಾನಮಾನ ಕೊಟ್ಟಂತೆ ಆಗುತ್ತೆ ಆಗ ಸಿ ಟಿ ಅವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ ಚರ್ಚೆ ಆಗ್ತಾಯಿದೆ ಸೊ ಇದೆಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಒಂದು ನಂಬಿಕೆ ಇದೆ ಯಾಕಂದರೆ ಕಟೀಲ್ದು ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಮುಗಿದೋಗಿ ಆಲ್ಮೋಸ್ಟು ವರ್ಷ ವರ್ಷ ಆಗ ವರ್ಷ ಆಗ್ತಾ ಬರ್ತಾ ಇದೆ ಅಕ್ಟೋಬರ್ಗೆ ಮುಗಿದೋಗಾಗಿತ್ತು ಆಗಲಿಲ್ಲ ಚುನಾವಣಾ ವಿಚಾರವಾಗಿ ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ ಅನಿಸುತ್ತೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಹೀಗಾಗಿ ಕಟೀಲ್ ಅವರನ್ನೇ ಉಳಿಸ್ಕೊಂಡ್ರು ಮುಂದುವರಿಸಿದ್ರು ಈಗ ಬದಲಾವಣೆ ಮಾಡಲೇಬೇಕಾದಂಥ ಅನಿವಾರ್ಯ ಇದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಲೋಕಸಭೆಗೂ ಮುನ್ನವೇ ಬದಲಾವಣೆ ಆಗುತ್ತೆ ಒಂದೆರಡು ತಿಂಗಳಲ್ಲಿ ಒಳಗಡೆ ಆಗಬಹುದು ಸಿ ಟಿ ರವಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗ್ತಾರಾ ಅನ್ನೋ ಒಂದು ಚರ್ಚೆ ಇದೆ ಸೊ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದರೂ ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಬಹುದು ಅದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರವನ್ನು ಕೊಡ್ತಾರಾ ಗೊತ್ತಿಲ್ಲ ಬಟ್ ಆ ಒಂದು ಚರ್ಚೆ ಆಗ್ತಾ ಇದೆ ಬಹುಶಃ ಉಡುಪಿ ಚಿಕ್ಕಮಗಳೂರು ವಿಧಾನ ಲೋಕಸಭಾ ಕ್ಷೇತ್ರಕ್ಕೆ ಸಿ ಟಿ ರವಿ ಸ್ಪರ್ಧೆ ಮಾಡಬಹುದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಕೂಡ ಆಗಬಹುದು ಅಂತ ನೋಡೋಣ ಬಿ ಜೆ ಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ಪ್ರಕಟ ಮಾಡಿದೆ ಅಂತೆ ನಿಮ್ಮ ಪ್ರಕಾರ ಸಿ ಟಿ ರವಿಯವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕಾ ರಾಜ್ಯಾಧ್ಯಕ್ಷರು ಆಗಬೇಕಾ ಸಿ ಟಿ ರವಿ ಅವರು ಅಥವಾ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ